ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಜಪಾನ್ನಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದುಕೊಂಡು ಬಂತು ಅನ್ನೋದನ್ನು ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನೀರಜ್ ಚೋಪ್ರಾರವರು ಜಾವಲಿನ್ ಥ್ರೋದಲ್ಲಿ ಚಿನ್ನದ ಪದಕವನ್ನು ಗೆದ್ದು ಭಾರತದ ಕೀರ್ತಿ ಪತಾಕೆಯನ್ನು ಇಡೀ ಜಗತ್ತಿಗೆ ಸಾರಿದಂತಹ ಮಹಾನ್ ಸಾಧಕ ಅನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಕೂಡ ಒಂದು ಗೊತ್ತಿರುವಂತಹ ಒಂದು ಸಂಗತಿಯಾಗಿದೆ. ಇವತ್ತು ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಗೆಲ್ಲುವುದರ ಮುಂಚೆ ಯಾರು ಅಂತ ಹೇಳಿಬಿಟ್ಟು ಬಹುತೇಕ ಭಾರತೀಯರಿಗೂ ಕೂಡ ಗೊತ್ತಿರಲಿಲ್ಲ. ಇವತ್ತು ಭಾರತದ ಮನೆ ಮನೆಯಲ್ಲಿಯೂ ಕೂಡ ನೀರಜ್ ಚೋಪ್ರಾ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದಾರೆ. ಇಡೀ ವಿಶ್ವಕ್ಕೆ ನೀರಜ್ ಚೋಪ್ರಾ ಯಾರು, ಅವರ ಸಾಧನೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಆದರೆ ಈ ಸಾಧನಾ ಪಥದಲ್ಲಿ ಅವರು ದಾಟಿಕೊಂಡು ಬಂದಿರುವಂತಹ ಒಂದು ಪಯಣ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಳಲೇಬೇಕು. ನೀರಜ್ ಚೋಪ್ರಾರವರ ಜೊತೆ ಇನ್ನು ಯಾರು ಪದಕಗಳನ್ನು ಗೆದ್ದರು, ಬನ್ನಿ ಒಂದು ಅವರ ಒಂದು ಕಥೆಯನ್ನು ನೋಡುವುದರ ಮುಖಾಂತರ ಅವರು ಯಾರು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅವರ ಜೊತೆಯಲ್ಲಿ ಲವ್ಲಿನಾ ಬೋರ್ಗೊಹೈನ್, ಅವರು ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕವನ್ನು ಗೆದ್ದರು. ಅದೇ ರೀತಿ ಮೀರಾಬಾಯಿ ಚಾನು ವೇಟ್ ಲಿಫ್ಟರ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. ಹಾಗೆ ರವಿ ದಹಿಯಾ ಅವರು ಕುಸ್ತಿಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. ಅದೇ ರೀತಿ ಪಿವಿ ಸಿಂಧು ಬ್ಯಾಡ್ಮಿಂಟನ್ನಲ್ಲಿ ಅವರು ಕಂಚು ಪದಕವನ್ನು ಗೆಲ್ತಾರೆ. ಹಾಗೆ ಭಜರಂಗ್ ಪುನಿಯಾ ಕುಸ್ತಿಯಲ್ಲಿ ಅವರು ಕಂಚಿನ ಪದಕವನ್ನು ಜನಸಂಖ್ಯೆ ಇದೆ, ನಮಗೆ ಒಂದು 10-20-30 ಚಿನ್ನದ ಪದಕ ಗೆಲ್ಲುವ
क्रिकेट ನಲ್ಲಿ ಶೇಖರ್ ನಾಯಕ್ ಅನ್ನುವಂತವರು ವಿಶ್ವಕಪ್ ಅನ್ನು ಗೆಲ್ಲಿಸಿಕೊಂಡು ಬಂದರು ಭಾರತಕ್ಕೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಬಂದಿದೆ ಇವತ್ತು ಅಂದರೆ ಕ್ರೀಡಾಕೂಟದ ಒಂದು ಕ್ರಿಕೆಟ್ ಏನು ಆಡ್ತಾ ಇದ್ರು ಕ್ರೀಡಾಪಟುಗಳು ಅವರೆಲ್ಲರೂ ಕೂಡ ಬಿಟಿಎಸ್ ಬಸ್ ಅನ್ನು ಕೂಡ ತಿರುಗಾಡುವಂತ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಅವರಿಗೂ ಕೂಡ ಈ ಒಂದು ಬಹುಮಾನಗಳು ಸಿಗಬೇಕು ಸರ್ಕಾರದ ವ್ಯವಸ್ಥೆ ಅವರನ್ನು ಗುರುತಿಸುವಂತ ಒಂದು ಕೆಲಸವನ್ನು ಮಾಡಬೇಕು ಅವರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಒಂದು ಕೆಲಸ ಈ ಸರ್ಕಾರಿ ವ್ಯವಸ್ಥೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದೀನಿ।